ನಿಮ್ ಕಲ್ಲಾರಲ್ಲಿ ಇದ್ದೀರ ಕರ್ಕೊಂಡ್ಬಂದ್ರೆ ಹಿಂಗ ಆಗದು. ಇದನ್ ಟೇಬಲ್ ಟೆನಿಸ್ ಅಂತ ಎಲೆ ಕಾಫಿ ಗಿಡದಂಗೆ ಐದವ ಅಷ್ಟೇ. ಚೆನ್ನಾಗಿದೆ ನೋಡಿ ಪಾರ್ಸೆಲ್ ಎಲ್ಲ, ಟೇಸ್ಟ್ ಹೇಗಿದೆ ಅಂತ ಹೇಳೋಣ. ಪನ್ನೀರ್ ಮಾತ್ರ ಸಕ್ಕಿದ, ವೆಜ್ಜನ್ನ ಇಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಿರೋದು. ಹೊಸ ಮನೆಗೆ ಬಂದ್ಮೇಲೆ ಇನ್ನೂ ಒಂದು ವಾರ ನಾನ್ ವೆಜ್ ತಿನ್ನಂಗಿಲ್ಲ ನೋಡಿ. ಈಗಷ್ಟೇ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಹೊರಗಡೆ ಎಲ್ಲ ಮುಗಿಸ್ಕೊಟ್ಬಿಟ್ಟು ಬಂದು ನೋಡಿ ಊಟ ಮಾಡಿ ವಾಕ್ ಮಾಡ್ತಿದ್ದಾರೆ. ನಾವು ಇವಾಗ ಹೊರಗಡೆಯಿಂದ ಬಂದಿಲ್ಲ, ಪಾರ್ಸೆಲ್ ತಗೋ ಬಂದಿದ್ವಿ. ಯಾಕಂದ್ರೆ ಇನ್ನೂ ಹೊಟ್ಟೆ ಇಶ್ಯೂ ಆಗಿಲ್ಲ, ಹಂಗಾಗಿ ವಾಕ್ ಮಾಡಿಕೊಂಡು ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಮಗ ನೋಡಿದೆ ಹೆಚ್ಚಿನ ಮಂದಿ ಮಾಲೆಲ್ಲ ಇಷ್ಟಪಡೋರು. ಈಗ ನಮಗೆ ನೋಡಿ ಹೊರಗಡೆ ಎಲ್ಲೆಲ್ಲೋ ಸುತ್ತಾಡ್ಕೊ ಬಂದು ಈಗ ಇಲ್ಲಿ ಬಂದಾಗ ಇಂಥ ವಾತಾವರಣದಲ್ಲಿ ಎಷ್ಟು ಖುಷಿ ಆಗ್ತದೆ. ಕೆಲವರಿಗೆ ಈ ಲೈಫ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಮಗೇನಂದ್ರೆ ನಾವು ಸಿಂಗಾಪುರಲ್ಲಿ ಇದ್ದಾಗ ಇದೇ ಥರ ಇದ್ದಿದ್ದು, ಅಲ್ಲಿ ನಮಗೆ ತುಂಬನೇ ಒಂಥರ ಫ್ರೀ ಅನ್ಸೋದು, ಖುಷಿ ಆಗೋದು. ಅಲ್ಲಿ 3 BHK ಇದ್ದು ತುಂಬನೇ ಚೆನ್ನಾಗಿತ್ತು. ಇಲ್ಲಿ 1 BHK ಆದರೂ ಕೂಡ ವಿಶಾಲವಾಗಿದೆ. ಯಾಕಂದರೆ ಇವಾಗ ನಾವೇ 3 ಜನ, ನಾವಿಬ್ಬರು ಇರ್ತೀವಿ. ಯಾರು ಬಂದಾಗ ಏನು ಹಬ್ಬಬ್ಬ ಅಂದ್ರೆ 4-5 ದಿನ ಇರ್ತಾರೆ. ಆವಾಗಲೂ ಹೊರಗಡೆ ಅರ್ಧ ಹೊರಗಡೆ ಇರ್ತೀವಿ, ಇನ್ನೇನು ಸ್ವಲ್ಪ ಟೈಮಲ್ಲಿ ಮನೇಲಿ ಸ್ಪೆಂಡ್ ಮಾಡ್ತೀವಿ, ಅದು ಒಂಥರ ಖುಷಿ ಸಿಗುತ್ತೆ. ಆದರೂ 3 BHK ಸಿಂಗಾಪುರಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮನೆ ಮಾತ್ರ. ಆ 3 BHK ಇದ್ರೆ ಅದೊಂಥರ ದೆವ್ವನ ಮನೆ ಆಗೋಗ್ಬಿಟ್ಟಿದೆ ನಮಗೆ. ಯಾವತ್ತಾದ್ರೂ ಹೇಳ್ತೀವಿ ಅದೊಂದು ದೊಡ್ಡ ಸ್ಟೋರಿ. ದೆವ್ವ ಅನ್ನತ್ತೆ ಯಾರು ನಂಬಲ್ಲ, ನಾನು ಆಮೇಲೆ ನಂಬಕ್ಕೆ ಸ್ಟಾರ್ಟ್ ಆಗಿದ್ದು. ಆ್ಯಕ್ಚುಲಿ ನಾನು ದೆವ್ವನ ಮನೇಲಿ ಇದ್ದು ಬಂದಿದ್ದು ಸಿಂಗಾಪುರಲ್ಲಿ. ತುಂಬಾ ಚೆನ್ನಾಗಿತ್ತು ಮಾತ್ರ ಆ ಮನೇಲೂ ಕೂಡ ಇದೇ ಥರ. ಅಲ್ಲೂ ಕೂಡ ಇದೇ ಥರ ವಾತಾವರಣ ಇತ್ತು. ಹಂಗಾಗಿ ನಾವೇನು ಇದು ಫಸ್ಟ್ ಟೈಮ್ ಅಲ್ಲ, ಅಲ್ಲೂ ಕೂಡ ಒಂದು ವರ್ಷ ನಾವು ಇದ್ಬಿಟ್ಟು ಬಂದು. ಹಂಗಾಗಿ ಅದಿಷ್ಟ ಆಗಿ ಕೊನೆಗೆ ನಮಗೆ ಗೊತ್ತಿತ್ತಲ್ಲ, ಒಂದು ಐಡಿಯಾ ಐತಿ ಈ ಥರ ಬರುತ್ತೆ, ಈ ಥರ ಆಗುತ್ತೆ ಅಂತ. ಹಂಗಾಗಿ ನಾವು ಈ ಥರದ್ದೊಂದು ಸೆಟ್ ಮಾಡ್ಕೊಂಡಿದ್ವಿ, ಸೆಲೆಕ್ಟ್ ಮಾಡಿಕೊಂಡು. ಕೆಲವ್ರು ಹೇಳ್ತಿರ್ತೀರಿ ನೀವು ಇನ್ನೊಂದು ಸ್ವಲ್ಪ ದಿನ ಕಾಯ್ದುಬಿಟ್ಟು 2 BHK ಮಾಡ್ಕೊಬೋದಿತ್ತು ಅಂತ. ಹೌದು, 1 BHK ಇದೆ ಕಷ್ಟ, ಬಟ್ ಇಂಥ ವಾತಾವರಣದಲ್ಲಿ ಇರಬೇಕು, ಇರೋಕ್ಕೆ ಹೋಗೋಕ್ಕೆ. ಮುಂದೆ ನನ್ನ ಮಗಳು ಕಾಲೇಜಿಗೆ ಬಂದಾಗ ಈಗ ಅವಳೇ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡೋಕ್ಕೆ, ಅಲ್ಲಿ ಅಡುಗೆ ಮಾಡಿಕೊಂಡು ಅವಳು ಹಿಂಗೆ ಇಂಥ ಒಂದು ಒಳ್ಳೆ ವಾತಾವರಣದಲ್ಲಿ ಫ್ರೀಯಾಗಿರೋಕ್ಕೆ ಅವಳಿಗೂ ಒಂದು ಮನೆ ಇದ್ರೆ ಅನುಕೂಲ ಆಗುತ್ತಲ್ಲ. ಆಮೇಲೆ ನಮಗೆ ಆಕ್ಚುಲಿ ಮನೆ ಕಟ್ಟಬೇಕು ಅಂತ ಇಂಟೆನ್ಷನ್ ಇದೆ, ಬೇರೆ ಬೇರೆ ನಮ್ದು ಪ್ಲಾನ್ ಇದೆ, ಮನೆ ಇನ್ನೊಂದು ಮಾಡಬೇಕು. 3 BHK ಆಗಲ್ಲ, ಹೌದು, ಒಂದು ಫ್ಯಾಮಿಲಿ 4 ಜನ ಅಂತ ಬಂದ್ಮೇಲೆ ಅದು ಬೇರೆ ಐಡಿಯಾ ಇದೆ. ಸದ್ಯಕ್ಕೆ ಇದಿರಲಿ ಅಂತ. ಫ್ಲಾಟ್ ಲೈಫ್ ತುಂಬ ಕಂಫರ್ಟಬಲ್ ಇರುತ್ತೆ, ಜಿಮ್ ಮಕ್ಕಳೆಲ್ಲ ಚಿಕ್ಕವಲ್ವಾ, ಸೊ ಹಾಗಾಗಿ ಈ ಸದ್ಯಕ್ಕೆ ಒಂದು 5-6 ವರ್ಷ ಇಲ್ಲಿರೋಣ, ಆಮೇಲೆ ನೋಡೋಣ. ಮಕ್ಕಳೆಲ್ಲ ದೊಡ್ಡದಾದ್ಮೇಲೆ ಈ 1 BHK ಕಷ್ಟ ನಿಮ್ಮದು. ಈ ಗಿಡ ಇವು ಇನ್ನೊಂದು 5 ವರ್ಷ ಕರೆಯೋದ್ರೊಳಗೆ ಇದು ಮರ ಆಗ್ತವೆ, ಹಂಗಾಗಿ ಇದು ಕಾಡ್ ಆಗುತ್ತೆ. ಒಂದು ಕಾಡ್ ಅಂದ್ರೆ ಪಾರ್ಕ್ ನೋಡಿದ್ವಿ. ನಮ್ಮ ಹಳ್ಳಿಲಿ ಬೆಳೆಯವಲ್ಲ ಹೂಗಳು, ಟೆನ್ನಿಸ್ ಕೋರ್ಟ್ ಓಡಾಡಿಲ್ಲ ಅಲ್ಲಿಂದ ಅಲ್ಲಿಗೆ. ಈಗ ನನಗೆ ಪಾಪ ಬಂದ್ಮೇಲೆ ಅಲ್ಲಿಂದ ಅಲ್ಲಿಗೆ ಓಡಾಡಿರೋದು ಕಷ್ಟ ನಾನು. ಬಟ್ ಮುಂಚೆ ಓ ಪಾಪ ಹತ್ತಿಲ್ಲ, ಅಲ್ಲ ಮನೆಗೆ ಹೋಗ್ತಿಲ್ಲ, ಅಲ್ಲಿ ಸುತ್ತಾಡೋಣ ಇಲ್ಲಿ ಸುತ್ತಾಡೋಣ, ದಿನಾ ಸ್ವಿಮ್ಗೆ ಹೋಗೋಣ ಮತ್ತೆ ಜಿಮ್ಗೆ ಹೋಗ್ಬಿಟ್ಟು ಒಳ್ಳೆ ಪರ್ಸನಾಲಿಟಿ ಮೇಂಟೈನ್ ಮಾಡೋಣ ಅಂದ್ರೆ ಒಂದು ದಿನ ಅದು ಮುಖ ನೋಡೋಕ್ಕಾಗಿಲ್ಲ ನನಗೆ. ಆ ಶಾಪ್ ಹತ್ರ ಹೋಗಿ, ಅಲ್ಲ ಶಾಪ್ ಅಂತೀನಿ, ಜಿಮ್ ಹತ್ರ ಹೋಗೋಕ್ಕಾಗಿಲ್ಲ ನನಗೆ. ಆಕ್ಚುಲಿ ನಾನು ಈಚೆ ಸೈಡ್ ಎಲ್ಲ ಬಂದಿರೋದು ತುಂಬ ದೊಡ್ಡ ಕೋರ್ಟ್ ನೋಡಿ, ಇಷ್ಟು ದೊಡ್ಡದು. ಇದೇನು ಟೇಬಲ್ ಟೆನಿಸ್ ಅಲ್ಲಿ ಅಲ್ಲ ಟೇಬಲ್ ಟೆನಿಸ್ ಥೂ ನಿನ್ನ ನೋಡಿದವ್ರು ಏನಂದ್ರೆ ಅದಕ್ಕೆ ನಿನ್ನ ಕಲ್ಲಾರಲ್ಲಿ ಇದ್ದೀರ ಕರ್ಕೊಂಬಂದ್ರೆ ಹಿಂಗೆ ಆಗೋದು. ಇದು ಇದು ಟೇಬಲ್ ಟೆನಿಸ್ ಅಂತ ಇದು ನೋಡಿ. ನಮ್ಮ ಮಾತು ಕೇಳಿ ಕೇಳಿ ಬೋರ್ ಆಗ್ತಾ ಇರುತ್ತಲ್ಲ, ಸ್ವಲ್ಪ ಖುಷಿ ಪಡ್ಸತ್ತೆ. ಎಲ್ಲ ಆಟ ಆಡ್ತಾರೆ, ಎಲ್ಲ ಸೆಟ್ ಗಿಟ್ ತಗೋಬರ್ಬೇಕು ಕಣಮ್ಮ. ನಾವು ಆಟ ಹಾಕಿದ್ನ ತಗೋಬೇಕು, ಇಟ್ಕೋಬೇಕು. ನನ್ನ ಮಗಳಿಗೆ ಪಾಪ ಅನುಕೂಲ ಆಗುತ್ತೆ ಇಲ್ಲೆಲ್ಲ. ಟೇಬಲ್ ಟೆನಿಸ್ ನಮ್ಗೆ ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ, ನಮಗೆ ಡ್ಯಾನ್ಸ್ ಕ್ಲಾಸ್ ಪ್ರತಿಯೊಂದು ಎಲ್ಲ ಹೇಳ್ಕೊಡ್ತಾರೆ ಇಲ್ಲಿ ಮಕ್ಕಳಿಗೆ. ನಾವು ಸೇರ್ಕೊಂತೀವಿ ಅಂದ್ರೆ ಇನ್ನೂ ಅನುಭವಿಸಿಲ್ಲ, ಇನ್ನೂ ಒಂದು ವರ್ಷ ಆದ್ರೆ ನಮಗೆಲ್ಲ ಈ ಮಧ್ಯ ಬರೋದು ಹೋಗೋದು ಹಾಗೆ. ಮನೆಯವ್ರು ನನಗೆ ಅಂತ ಎಂತ ಒಳ್ಳೆ ಗಿಫ್ಟ್ ಮಾಡಿದಾರೆ ನೋಡಿ, ಥ್ಯಾಂಕ್ ಯು ಸೋ ಮಚ್ ರೀ. ಓಡಾಡಿಲ್ಲ ನಾವು ನಮ್ದು ಅಲ್ಲಿ ಕಾಣಿಸ್ತಿದ್ಯಲ್ಲ ನೋಡಿ ಮಕ್ಕಳೆಲ್ಲ ಇಷ್ಟೊತ್ತಂದ್ರೆ ಹೆಂಗೆ ಆಟ ಆಡ್ಕೊಂತಿದ್ದಾರೆ ಇಲ್ಲೇ. ನಮ್ಮ ಮಗಳು ನನ್ನ ಮಗಳಂತ ಅವಳಾಗೆ ಹೋಗ್ತಾಳೆ, ಅವಳಾಗೆ ಬರ್ತಾಳೆ. ಇಲ್ಲಿ ನಾವು ಒಂದು ರೌಂಡ್ ವಾಕ್ ಮಾಡಿದ್ರೆ ಸಾಕು, ಒಂದು 1/2 ಕಿಲೋಮೀಟರ್ ವಾಕ್ ಮಾಡ್ದಂಗೆ ಅನ್ನಿಸ್ತದೆ. ಎಲ್ಲ ಕಡೆ ಇಟ್ಟವ್ರು ಸೈಕಲ್ ಸ್ಟ್ಯಾಂಡ್ ಕದಿದಂಗೆ ಸೈಕಲ್ನ ಕದಿಯಲ್ಲ ಇಲ್ಲಿ ಕದಿಯಕ್ಕೆ ಹಿಂದೆ ಎಲ್ಲ ಎಲ್ಲರೂ ಸಿಸಿ ಮನೆ ನಿಡ್ಕೋಬೇಕು, ಹೆಂಗಿದ್ರೆ ಇಲ್ಲಂದ್ರೆ ಹೊಡಿಬೇಕು ಕದಿಯಲ್ಲ ಸಿಸಿ. ನಮ್ಮ ಸಮಾಧಾನಕ್ಕೆ ಎಲ್ಲ ಕಡೆ ಇಲ್ಲಂತಲ್ಲ ಫುಲ್ ಎಲ್ಲ ಕಡೆನೂ ಮಾಡಿಟ್ಟಿದ್ದಾರೆ.
ಮಕ್ಕಳ ಸೈಕಲ್ ಒಳ್ಳೊಳ್ಳೆ ಗಿಫ್ಟ್ ಮಾಡ್ಬೇಕು ಅಂತ ಈಗ ಸೈಕಲ್ ನ ನಂಗೆ 1 lakh ಮೇಲಿದ್ದು ಒಂದ್ ನೋಡಿದ್ದೆ ಯಾವಾಗ್ಲೂ ಒಂದ್ಸರಿ ಪುನೀತ್ ಸರ್ ಗೆ ಶಿವರಾಜ್ ಕುಮಾರ್ ಸರ್ ಕೊಟ್ಟಿದ್ದು 3 lakh ಎಷ್ಟು ಅದ್ ನಂಗೆ ಗೊತ್ತಿಲ್ಲ ಸೈಕಲ್ ಗಿಫ್ಟ್ ಮಾಡಿದಂತೆ. ಅಟ್ಲೀಸ್ಟ್ ನಾನು ನಮ್ಮ ಮನೆಯವ್ರಿಗೆ 1 lakh ಗಿಫ್ಟ್ ಮಾಡ್ಬೇಕು ಅಂತ ಆಸೆ. ಬಟ್ ನಮ್ಮ ಮನೆಯವ್ರಿಗೆ ಅವೆಲ್ಲ ಇಷ್ಟ ಇಲ್ಲ, ಕೊನೆಗೆ ಬೈತಾರೆ ಯಾಕೆ ತಕ್ಕೊಟ್ಟೆ ಅಂತ, ನಂಗೆ ಜಿಗುಪ್ಸ್ ಆಗ್ಬೇಕು ಹಂಗೆ ಬೈದ್ಬಿಡ್ತಾರೆ. ಹಂಗಾಗಿ ಸ್ವಲ್ಪ ಭಯ ನನಗೆ ನಮ್ಮ ಮನೆಯವ್ರಿಗೆ ಕೊಡ್ಸಕ್ಕಂಥದ್ದು. ನಾನು ಕಡಿಮೆ ಕೊಟ್ಟಷ್ಟು ನಮ್ಮ ಮನೆಯವ್ರಿಗೆ ಖುಷಿ. ಇನ್ನೊಂದೇನು ಅಂತ, ಒಂದೊಂದ್ಸರಿ ಕ್ಯಾಮ್ರಾ ಆನ್ ಮಾಡಿದರೆ ನಾನೇನು ಅನ್ಕೊಳ್ಬೇಕು ಮಾತಾಡಬೇಕು ಅಂದ್ಕೊಂಡಿರ್ತೀನಿ, ನೆನಪೇ ಬರೋಲ್ಲ. ಅದೇ ಫೋನ್ ಕಟ್ಟಾದ್ಮೇಲೆ ಚೆನ್ನಾಗಿ ಮಾತು ಬಂದುಬಿಡುತ್ತೆ. ಒಂದೊಂದ್ಸರಿ ಆನ್ ಮಾಡಿಬಿಟ್ರೆ ಅದು ನಿಲ್ಸೋಕ್ಕೆ ಗೊತ್ತಾಗಲ್ಲ, ಎಂಡ್ ಮಾಡೋಕ್ಕೆ ಎಲ್ಲಿ ಎಂಡ್ ಮಾಡೋದು ಅಂತಾನೆ. ನಮ್ಮನೆಯವರೇ ಅವ್ರಾಗೆ ಫೋನ್ ಕಟ್ ಮಾಡ್ಬೇಕು, ಅಲ್ಲಿವ್ರಿಗೆ ಮಾತಾಡ್ತಾನೆ ಇರ್ತೀನಿ. ಎಲ್ಲರೂ ಊಟ ಮಾಡಿ ಮಕ್ಳು ಕರ್ಕೊಬಂದು ಬಿಟ್ಕೊಂಡು ಎಷ್ಟು ಚೆನ್ನಾಗಿ ವಾಕ್ ಮಾಡಿಕೊಂಡು ಮಾತಾಡ್ಕೊಂಡು. ಆ್ಯಕ್ಚುಲಿ ಹಳ್ಳಿಯಲ್ಲಿ ಇರ್ತೀವಲ್ಲ, ಹಳ್ಳಿ ಮೊದಲಿತ್ತು ಗೊತ್ತ, ಹಳ್ಳಿಲಿ ಎಲ್ಲ ಊಟ ಮಾಡಿಕೊಂಡು ಜಗತಿ ಮೇಲೆ ಕುತ್ಕೊಂಡು ಗಾಳಿ ಬೀಸ್ತಾ ಅಜ್ಜಿರೆಲ್ಲ ಎಲ್ಲ ಅಡಿಕೆ ಕುಡ್ಕೊಂಡು ಮಾತಾಡ್ಕೊಂಡು ಅವ್ರವ್ರ ಮನೆ ವಿಷಯ ಮಾತಾಡೋದು. ಆ್ಯಕ್ಚುಲಿ ಅದೇ ಇಲ್ಲಿ ಸ್ವಲ್ಪ ಬೇರೆ ಥರ ಮಾಡರ್ನೈಸ್ಡ್ ಲೈಫ್ ಅಲ್ಲಿದೆ ನೋಡಿ, ಆ ಥರ ಕೂತ್ಕೊಳ್ಳೋಕೆ. ಹಾಂ, ಅಲ್ಲಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಮಕ್ಳನ್ನ ಫ್ರೀಯಾಗಿ ಹಿಂಗೆ ಆಟ ಊಟ ಆದ್ಮೇಲೆ ಹಿಂಗೆ ಒಂದು ರೌಂಡ್ ಕರ್ಕೊಂಡು ಅವಕ್ಕೆ ಎಷ್ಟು ಖುಷಿ ಆಗುತ್ತೆ. ನಮ್ಮನೆಯವ್ರಿಗೆ ಆ್ಯಕ್ಚುಲಿ ಅಭ್ಯಾಸ ಇಲ್ಲ, ಇವರೇ ಪಾಪ ಬಂದಮೇಲೆ ನಾನು ಸ್ವಿಮ್ ಎಲ್ಲ ಮಾಡ್ದೆ ಕಣಮ್ಮ ಮನೆ. ಅದಲ್ಲ ಅದಲ್ಲ, ನಮ್ಮನೆಯವರು ವರ್ಕು ವರ್ಕು ವರ್ಕ್ ಅವ್ರು ಹುಟ್ಟಿರೋದೇ ಜೀವನ ಮಾಡೋಕ್ಕೆ ವರ್ಕಿಗೆ ಅನಿಸುತ್ತೆ, ಅಷ್ಟು ವರ್ಕ್ ಮಾಡ್ತಾರೆ ನಿಮಗೆ ಗೊತ್ತಿಲ್ಲ. ಇವೆಲ್ಲ ಅನುಭವಿಸಲ್ಲ ನಮ್ಮನೆಯವರು. ಊಟ ಮಾಡ್ಕೊಬಂದು ಇನ್ನು ಡೈಲಿ ನಾನು ನೆಕ್ಸ್ಟ್ ಇಯರ್ ನನ್ನ ಮಗಳು ಸ್ಕೂಲಿಗೆ ಸೇರಿಸಿದ್ಮೇಲೆ ಊಟ ಆದಮೇಲೆ ವಾಕ್ ಮಾಡೋ ಅಭ್ಯಾಸ ನಮ್ಮನೇಲಿದೆ ಕಲ್ಲರಲ್ಲಿ. ನಮ್ಮ ಅಜ್ಜನ ಆವಾಗಲೇ ವಾಕ್ ಮಾಡೋರು, ಆಮೇಲೆ ನಮ್ಮ ಪಪ್ಪನ ವಾಕ್ ಮಾಡ್ತಾರೆ, ನಮ್ಮ ಗುಂಡಣ್ಣವರು ಮಾಡಲ್ಲ, ಅಭ್ಯಾಸ ಇಲ್ಲ ಅದು. ಇನ್ನು ಮಗಳನ್ನ ನಾವು ಊಟ ಎಲ್ಲ 1-8 ಗಂಟೆಗೆ ಊಟ ಮಾಡಿಕೊಂಡು ವಾಕ್ ಮಲಗಿಸ್ಕೊಂಡು 9 ಗಂಟೆಗೆ ಹೋಗ್ಬಿಟ್ಟು ಮಕ್ಳನ್ನ ಮಲಗಿಸ್ಬಿಟ್ಟು ನಾವೇನಾರ ಬೇರೆ ಕೆಲಸ ಎಡಿಟ್ ಮಾಡಿಕೊಂಡು ಒಂದು 10 ವರೆಗೂ ಇರಬೇಕು. ನಾಳೆ ಏನಾದ್ರು ತಿಂಡಿಗೆ ಎಲ್ಲ ಶಾಪಿಂಗ್ ಮಾಡಬೇಕು ಅಂದರೆ ಇಲ್ಲೇ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಹಾಂ, ಎಂಜಾಯ್ ಮಾಡಿ ಸರ್ ಕಾಫಿ. ನೋಡಿ, ವಯಸ್ಸಾದವರ ಹೂವಿನ ತೋಟ ಅಂತಲೇ ಹೇಳ್ಬೋದು. ಎಷ್ಟು ಕಾಫಿ ಗಿಡ ನಾವೇ ಅಲ್ಲ ಅಲ್ಲ ಹೂಗಳಮ್ಮ ನಾವು ಎಲೆ ಕಾಫಿ ಗಿಡದಂಗೆ 5 ಅಷ್ಟೇ ಕಟ್ ಕಟ್ಟಿ ಇದೆಲ್ಲ ಕಟ್ಟೆ. ನಂಗೆ ಇಷ್ಟವಾದ ಗಿಡ ಮರ, ದೊಡ್ಡ ಮರ ಆಗುತ್ತಿದ್ದು. ದಾಸವಾಳ ಗಿಡದಂಗ್ ಬಿಡುತ್ತಲ್ಲ ಅಲ್ಲ, ಇದು ಸಂಪಿಗೆ ಹಾಲಿ ಮರ ಬಿಟ್ಟಂಗ್ ಬಿಡುತ್ತೆ ಅಲ್ಲಿ. ಅದೇನಂತಾರೆ ರೂಪ ಆಕ್ಟಿವಿಟೀಸ್ ನಾವು ರೆಸಾರ್ಟ್ ಮಾಡ್ತಿದ್ದಲ್ಲ. ಬರುವಾಗ ಪಾರ್ಸಲ್ ತಗೊಬಿಟ್ಟು ಬಂದು ಚಿಕನ್ ಟಿಕ್ಕ ಅಲ್ಲ ಪನ್ನೀರ್ ಟಿಕ್ಕ. ಚಿಕನ್ ಟಿಕ್ಕ ಎಲ್ಲ ತಿನ್ನಂಗಿಲ್ಲ ನಾವು. ಚಿಕನ್ ಟಿಕ್ಕ ಇದೆಂತ ಗ್ರೇವಿ ಇದೆಂತ ಸಲಾಡ್ ಅನ್ಸುತ್ತೆ. ಹಾಗೆ ಇದು ಊಟ. ತಗೊಬಂದು ಆ್ಯಕ್ಚುಲಿ ತುಂಬ ಹೊತ್ತಾಯ್ತು, ಹೊಟ್ಟೆ ಇಶ್ಯೂ ಇರಲಿಲ್ಲ, ಹಾಗಾಗಿ ನಿಧಾನಕ್ಕೆ ತಿನ್ನೋಣ ಅಂತ ಹೇಳಿ. ಪರೋಟನ ಏನು ಮತ್ತು ಇದು ಪಾಪಡ ಪಲಾವ್ ಚೆನ್ನಾಗಿದೆ ನೋಡಿ, ಪಾರ್ಸಲ್ ಎಲ್ಲ ಟೇಸ್ಟ್ ಹೇಗಿದೆ ಅಂತ ಹೇಳೋಣ. ಆ್ಯಕ್ಚುಲಿ ನಾವು ಕ್ಯಾಟ್ರಿಂಗಿಗೆ ಇವರಿಗೆ ಹೇಳೋಕ್ಕೆ ಅಂತ ಇದ್ದಿದ್ದೆ, ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದಿದ್ದು, ಆದರೆ ನಾವು ಬೇರೆಯವ್ರಿಗೆ ಹೇಳಿದ್ದು, ನಮ್ಮ ಓನರ್ ಅವ್ರು ಹೇಳಿದ್ರು ಅಂತ. ಟೇಸ್ಟ್ ನೋಡ್ಬಿಟ್ಟು ನೆಕ್ಸ್ಟ್ ಫಂಕ್ಷನ್ಗಳಿಗೆ ಹೇಳ್ಬೋದು, ನೋಡೋಣ. ಓಕೆನಾ? ಆ್ಯಕ್ಚುಲಿ ನಮ್ಮ ಮನೆಯವ್ರು ಪನ್ನೀರ್ ಇವಾಗ ತೊಗೊಂಡೋಗಿ 11 ಗಂಟೇಲಿ ಬಿಸಿ ಇಟ್ಟಿದ್ದಾರೆ. ನಂಗೆ ಹೊಟ್ಟೆ ಎಷ್ಟು ಆಗಿತ್ತು ಹಂಗೆ ತಿನ್ನೋಣ ಅಂತ ಇದ್ದೆ. ನಾನು ಸ್ವಲ್ಪ ಹೊಟ್ಟೆ ಹಸಿವು ಇರಲಿಲ್ಲ, ಲೇಟಾಗಿ ತಿನ್ನೋಣ ಅಂತಿದ್ದೆ. ಇದು ಖಾರ ಆಗಿಬಿಟ್ಟಿದೆ, ಹೆವಿ ಖಾರ ಆಯ್ತಲ್ವಾ? ಹೆವಿ ಖಾರ ಆಗೋಗ್ಬಿಟ್ಟಿದೆ. ಟೇಸ್ಟ್ ನೋಡೋಣ. ಮೊಸರನ್ನ ಇದೆ, ಪಲಾವ್ ಇದೆ, ಮತ್ತು ಇವೇನೇನು ಗ್ರೇವಿ ಕೊಟ್ಟಿದ್ದಾರೆ, ಜಾಮೂನ್ ಇದೆ. ಫಸ್ಟು ನಾನು ಪಲಾವಿಗೆ ಕೈ ಹಾಕ್ಬಿಡ್ತೀನಿ. ಚೆನ್ನಾಗಿದೆ, ಚೆನ್ನಾಗಿದೆ. ತಣ್ಣಗೆ ಮಾಡ್ಕೊ ತಿಂತಾ ಇದೆಯಾ? ಅದನ್ನೇ ಇಟ್ಟರೆ ಒಂಚೂರು ಬಿಸಿ ಆಗ್ಬಿಡೋದವ ರಪ್ಪ ಅಂತ. ರೊಟ್ಟಿ ತಿನ್ನೋಣ ಇವೆಲ್ಲ. ಆಕ್ಚುಲಿ ಬಿಸಿಗೆ ತಗೊಂಡೋದ್ರು, ನಂಗೆ ಕೋಪ ಬರ್ತಾ ಇದೆ. ಇದು ಬಿಸಿ ಮಾಡ್ಕೊ ಬಂದಿದ್ದಾರೆ. ಆ್ಯಕ್ಚುಲಿ ಸಾಸ್ ಚೆನ್ನಾಗಿದೆ, ಬಿಸಿ ಮಾಡ್ಕೊಬಂದರು. ಪ್ಲೇಟ್ ಬಿಸಿ ಇದೆ.
ಪನ್ನೀರ್ ಮಾತ್ರ ಸಕ್ಕಬೇಕಿಲ್ಲ. ವೆಜ್ಜನ್ನ ಇಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಿರೋದು ಹೊಸ ಮನೆಗೆ ಬಂದಮೇಲೆ. ಇನ್ನೂ ಒಂದು ವಾರ ನಾನ್ ವೆಜ್ ತಿನ್ನಂಗಿಲ್ಲ, ಬಟ್ ಇದನ್ನು ಕ್ಲೀನಾಗಿ ಅನುಭವಿಸ್ತಾ ಇದೀವಿ ಮಾತ್ರ. ಪನ್ನೀರ್ದೇ ಜಾಸ್ತಿ ತಿಂತಾ ಇದೀವಿ. ಚೆನ್ನಾಗಿದೆಯಾ? ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.